ರಾಜ್ಯ ರಾಜಕೀಯದಲ್ಲಿ ಬಿಟ್ಕಾಯಿನ್ ಬಿರುಗಾಳಿಯನ್ನು ಎಬ್ಬಿಸಿದೆ ಹೈಕಮಾಂಡ್ ಆದೇಶಕ್ಕೆ ಎಚ್ಚೆತ್ತಂತಹ ರಾಜ್ಯದ ಬಿಜೆಪಿಗರು ಅದಲು ಕೆಲ ಸಚಿವ ಸರ್ಕಾರದ ಬೆನ್ನಿಗೆ ನಿಲ್ಲೋದಕ್ಕೆ ಹೈಕಮಾಂಡ್ ಅವರಿಗೆ ಆದೇಶವನ್ನು ನೀಡಿದೆ ಇನ್ನು ವರಿಷ್ಠರ ಸೂಚನೆ ಬಳಿಕ ಸಿಎಂಗೆ ಕೆಲ ಸಚಿವರು ಬೆಂಬಲವಾಗಿ ನಿಲ್ಲೋದಕ್ಕೆ ಮುಂದಾಗಿದ್ದಾರೆ ಸಚಿವರಿಂದ ಕಾಂಗ್ರೆಸ್ ಪಡೆಗೆ ಒಗ್ಗಟ್ಟಿನ ತಿರುಗೇಟು ನೀಡೋದಕ್ಕೆ ಹೈಕಮಾಂಡ್ ಈ ಒಂದು ಆದೇಶವನ್ನು ಕೂಡ ನೀಡಿದೆ ಬಗಿನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ಗಣಪತಿ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಗಣಪತಿ ಸಿಎಂ ಬೆಂಬಲಕ್ಕೆ ನಿಲ್ಲೋದಕ್ಕೆ ಹೈಕಮಾಂಡ್ ಆದೇಶವನ್ನು ನೀಡಿದೆ ಅಂದ್ರೆ ಪ್ರಮುಖವಾಗಿ ಯಾವ ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಕಂಟ್ರೋಲ್ ಮಾಡಿಕೊಳ್ಳುವಂತ ಪ್ರಯತ್ನನ ಈ ಮೂಲಕ ಆಗಿದ್ರೆ ಗಣಪತಿ ಸೋಮಣ್ಣ ಏನ್ ಬಿಟ್ಕಾಯಿನ್ ಪ್ರಕರಣ ಏನಿದೆ ಇದು ಸಾಕಷ್ಟು ಸರ್ಕಾರವನ್ನೇ ನಿದ್ದೆಗೆಡಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂತಂದ್ರೆ ಬಸವರಾಜ ಬೊಮ್ಮಾಯಿಯವರು ಎಲ್ಲೋ ಒಂದು ಕಡೆ ಚುನಾವಣೆ ಬಳಿಕ ಬಿಟ್ಕಾಯಿನ್ ಪ್ರಕರಣ ಏನಾಗಿದೆಯಲ್ಲ ಅದಾದ ನಂತರ ಅವರು ನಿದ್ದೆ ಮಾಡಿದ್ದೇ ಸುಳ್ಳು ಆ ರೀತಿಯಲ್ಲಿ ಸರ್ಕಾರವನ್ನ ವಿಪಕ್ಷಗಳು ತರಾಟೆಗೆ ತೆಗೆದುಕೊಳ್ತಾ ಇದೆ ಒಂದರ ಹಿಂದೆ ಒಂದು ಆರೋಪಗಳ ಸುರಿಮಳೆಗಳನ್ನೇ ಹೇಳ್ತಾ ಇದೆ ಹಾಗಾದ್ರೆ ಇದಕ್ಕೆಲ್ಲ ಸಮರ್ಥನೆ ಕೊಡೋರು ಯಾರು ಸಮರ್ಥನೆ ಕೊಟ್ಟರೂ ಕೂಡ ಇದು ವಿಪಕ್ಷಗಳು ಸುಮ್ಮನೆ ಇರ್ತಾವ ಮತ್ತೆ ಇನ್ನೊಂದು ಆರೋಪವನ್ನ ಮಾಡುತ್ತೆ ಹೀಗಾಗಿ ಎಲ್ಲೋನ್ ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಹಿರಿಯ ನಾಯಕರು ಅಂದ್ರೆ ಪ್ರಮುಖ ನಾಯಕರು ಇದರಲ್ಲಿ ಭಾಗಿಯಾಗಿದ್ದಾರೆ ಸರ್ಕಾರದ ನಾಯಕರು ಅಂತ ಸಾಕಷ್ಟು ಒಂದು ಆರೋಪ ಮಾಡಿದ್ರು ಹಾಗಾದ್ರೆ ಯಾರು ಈ ವಿಚಾರ ಎಲ್ಲ ಸಾಕಷ್ಟು ಚರ್ಚೆ ನಡೀತಾ ಇತ್ತು ಆದ್ರೆ ಈ ವಿಚಾರಕ್ಕೆ ಸಮರ್ಥನೆ ಕೊಡ್ತಿರೋರು ಯಾರು ಆರಂಭದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿಯವರು ಏನಾದರೂ ನಿಮ್ಮಲ್ಲಿ ಆರೋಪ ಇದ್ರೆ ಯಾರಾದರೂ ಹೆಸರನ್ನ ಇದ್ರೆ ಹೇಳೋದಿದ್ರೆ ನೇರವಾಗಿ ಅವರ ದಾಖಲೆಗಳನ್ನು ಕೊಡಿ ನಾವು ಈಗಾಗಲೇ ತನಿಖೆ ನಡೆಸ್ತಾ ಇದ್ದೀವಿ ಅನ್ನೋದು ಕೂಡ ಸಾಕಷ್ಟು ಒಂದು ಅವರ ತಿರುಗೇಟು ಜೊತೆಗೆ ಸ್ಪಷ್ಟನೆ ಕೂಡ ಕೊಟ್ಟರು ಆದ್ರೆ ಸಿಎಂ ಬಸವರಾಜ ಬೊಮ್ಮಾಯಿಯವರು ಸ್ಪಷ್ಟನೆ ಕೊಡೋದು ಎಷ್ಟು ಮಟ್ಟಿಗೆ ಸರಿ ನೇರವಾಗಿ ಅವರನ್ನೇ ಅವರ ಕೆಲಸ ಮಾಡೋಕಾದ್ರೂ ಬಿಡ್ತಾರ ಹೀಗೆ ಸಾಕಷ್ಟು ವಿಚಾರಗಳು ಚರ್ಚೆ ಆಯಿತು ಇದೇ ಆಧಾರದ ಮೇಲೆ ಹೈಕಮಾಂಡ್ ಒಂದು ಸಂದೇಶ ಕೊಡುತ್ತೆ ದಯವಿಟ್ಟು ಬಸವರಾಜ ಬೊಮ್ಮಾಯಿಯವರೇ ನೇರವಾಗಿ ನಿಮ್ಮ ಕೆಲಸವನ್ನ ಆಡಳಿತಾತ್ಮಕವಾಗಿ ಮಾಡಿ ನಿಮ್ಮ ಸಂಪುಟದಲ್ಲಿರ್ತಾರಲ್ಲ ಸಚಿವರು ಜೊತೆಗೆ ನಿಮ್ಮ ಆಪ್ತರು ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಉತ್ತರ ಕೊಡ್ಲಿ ವಿಪಕ್ಷಗಳು ಏನೇ ಹೇಳಿಕೆ ಕೊಟ್ಟರು ಅದಕ್ಕೆ ಪ್ರತ್ಯುತ್ತರವನ್ನ ಅವ್ರು ಕೊಡ್ಲಿ ಅನ್ನೋದು ಕೂಡ ಈಗಾಗಲೇ ಸ್ಪಷ್ಟ ಸೂಚನೆಯನ್ನ ಹೈಕಮಾಂಡ್ ಕೊಟ್ಟಿತ್ತು ಯಾವಾಗ ಈ ಹೈಕಮಾಂಡ್ ಸಂದೇಶ ಕೊಡುತ್ತಲ್ವಾ ಸಿಎಂ ಬಸವರಾಜ ಬೊಮ್ಮಾಯಿಯವರಿಂದ ಅಂತರ ಕಾಯ್ಕೊಂಡಂತ ಆಪ್ತ ನಾಯಕರೇ ಇವತ್ತು ಬಂದು ಸುದ್ದಿಗೋಷ್ಠಿ ನಡೆಸಿ ವಿಪಕ್ಷಗಳ ಆರೋಪಕ್ಕೆ ಪ್ರತ್ಯುತ್ತರವನ್ನ ಕೊಡ್ತಾ ಇದ್ದಾರೆ ಆ ಪ್ರಶ್ನೆಗಳಿಗೇನಿದೆ ಅದಕ್ಕೆ ಸರಿಯಾದ ಒಂದು ರೀತಿಯಲ್ಲಿ ಉತ್ತರ ಕೊಡ್ತಾ ಇದ್ದಾರೆ ಹಾಗಾದ್ರೆ ಯಾರೆಲ್ಲ ನಾಯಕರು ನೇರವಾಗಿ ಆರಂಭದಲ್ಲಿ ಅವರ ಜೊತೆಗಿರ್ತಾರೆ ಯಾವಾಗ ಬಿಟ್ಕಾಯಿನ್ ಬಿರುಗಾಳಿ ಸುಳಿಯುತ್ತಲ್ವಾ ಬಸವರಾಜ ಬೊಮ್ಮಾಯಿಯವರಿಂದ ಅಂತರ ಕಾಯ್ದುಕೊಳ್ತಾರೆ ಆರಂಭದಲ್ಲಿ ನೋಡ್ಬೋದು ಅವರ ಪ್ರತಿಯೊಂದು ಪ್ರವಾಸದಲ್ಲಿ ಡಾಕ್ಟರ್ ಸುಧಾಕರ್ ಗೋವಿಂದ ಕಾರಜೋಳ ಜೊತೆಗೆ ಇರ್ತಾರೆ ದೆಹಲಿ ಪ್ರವಾಸದಲ್ಲಿ ಆದ್ರೆ ಈ ಬಾರಿಯ ಪ್ರವಾಸದಲ್ಲಿ ಅವ್ರು ಇರಲ್ಲ ಯಾಕೆ ಬಿಟ್ಕಾಯಿನ್ ಪ್ರಕರಣನ ಅನ್ನೋದು ಕೂಡ ಸಾಕಷ್ಟು ಅನುಮಾನ ಮೂಡುತ್ತೆ ಅದಾದ ಜೊತೆಗೆ ಅವರ ಆಪ್ತ ವಲಯದಲ್ಲಿ ಕಾಣಿಸ್ಕೊಂಡಂತ ಆರೋಸಕ್ ಇರ್ಬೋದು ವಿ ಸೋಮಣ್ಣ ಅವರು ಇರ್ಬೋದು ಯಾವುದೇ ಕಾರಣಕ್ಕೂ ಬಿಟ್ಕಾಯಿನ್ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆ ನೀಡ್ತಿರ್ಲಿಲ್ಲ ಯಾವಾಗ ಹೈಕಮಾಂಡ್ ಏನ್ ಸಂದೇಶ ಕೊಡ್ತಲ್ಲ ಅದಾದ ನಂತರ ತುರ್ತು ಸುದ್ದಿಗೋಷ್ಠಿ ಕರೆಸ್ತಾರೆ ಮೊನ್ನೆ ಅಷ್ಟೇನೆ ತಮ್ಮ ಸರ್ಕಾರಿ ನಿವಾಸದಲ್ಲಿ ಡಾಕ್ಟರ್ ಸುಧಾಕರ್ ಅವರು ಏನು ಸಂಪೂರ್ಣವಾದ ಸುರ್ಜೇವಾಲಾ ಅವರು ಏನು ಟ್ವಿಟರ್ ಅಲ್ಲಿ ಸಂಪೂರ್ಣ ಒಂದು ಕೆಲವೊಂದು ಪ್ರಶ್ನೆಗಳ ಕೇಳಿರ್ತಾರಲ್ಲ ಅದಕ್ಕೆ ಪ್ರತ್ಯುತ್ತರವನ್ನ ಕೊಡ್ತಾರೆ ಆರಂಭದಲ್ಲಿ ನೇರವಾಗಿ ಯಾಕದ ತುರ್ತು ಸುದ್ದಿಗೋಷ್ಠಿ ಕರೆಸಿರ್ತಾರೆ ಯಾವಾಗ ಹೈಕಮಾಂಡ್ ಇದೇ ಸಂದೇಶ ಕೊಡುತ್ತಲ್ವಾ ಅಂದ್ರೆ ಸಿಎಂ ಬಸವರಾಜ ಬೊಮ್ಮಾಯಿಯವರು ಮಾತಾಡೋದು ಬೇಡ ಅವರ ಆಪ್ತ ವಲಯದಲ್ಲಿ ಯಾರು ಸಚಿವರು ಇರ್ತಾರ ಅದಕ್ಕೆ ಉತ್ತರ ಕೊಡ್ಲಿ ಅಂತ ಅದಾದ ನಂತರ ಮರುದಿನ ಮೈಸೂರಿನ ಸಂಸದರು ಮಾತಾಡ್ತಾರೆ ಅವರು ಕೂಡ ಕೆಲವೊಂದು ವಿಚಾರಗಳನ್ನು ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾರೆ ವೈಯಕ್ತಿಕ ಟೀಕೆ ಕೂಡ ಮಾಡ್ತಾರೆ ಪ್ರಿಯಾಂಕಾ ಖರ್ಗೆ ವಿರುದ್ಧ ಹೀಗೆ ಸಾಲು ಸಾಲು ನಾಯಕರು ಅದಾದ ನಂತರ ಇವತ್ತು ನೋಡ್ಬೋದು ಇವತ್ತು ನೇರವಾಗಿ ಏನಿವತ್ತು ಬೆಂಗಳೂರು ಸಮಸ್ಯೆ ಇದ್ರೂ ಕೂಡ ಸಭೆಯಲ್ಲಿ ಭಾಗಿಯಾಗದೇ ಇರೋ ನಾಯಕರು ಇವತ್ತು ಜೊತೆ ಕುಂತು ಸುದ್ದಿಗೋಷ್ಠಿ ನಡೆಸಿ ಬಿಟ್ಕಾಯಿನ್ ವಿಚಾರವಾಗಿ ಪ್ರತ್ಯುತ್ತರವನ್ನು ಕೊಡ್ತಾರೆ ಗೋಪಾಲಯ್ಯ ಇರ್ಬೋದು ವಿ ಸೋಮಣ್ಣ ಇರ್ಬೋದು ಆರ್ ಅಶೋಕ್ ಅವರು ಜಂಟಿ ಸುದ್ದಿಗೋಷ್ಠಿ ನಡೆಸುವ ಮೂಲಕ ಬಸವರಾಜ ಬೊಮ್ಮಾಯಿಯವರ ಬೆನ್ನಿಗೆ ನಾವಿದ್ದೀವಿ ಏನೇ ಆದರೂ ಕೂಡ ನಾವು ನಿಭಾಯಿಸ್ತೀವಿ ನೀವು ಆಡಳಿತವನ್ನು ನಡೆಸ್ಕೊಂಡು ಹೋಗಿ ಅನ್ನೋದು ಕೂಡ ಒಂದು ಸಂದೇಶವನ್ನು ಕೊಡ್ತವೆ ಸೋಮಣ್ಣ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದೇನಂತಂದ್ರೆ ಪಕ್ಷ ಯಾರನ್ನ ಸೂಚಿಸ್ತೋ ಈಗ ನೇರವಾಗಿ ಪಕ್ಷ ಇಂಥವ್ರ ಹೆಸರು ಹೇಳುತ್ತೆ ಅವರು ಮಾರನೇ ದಿನ ಒಂದು ಸುದ್ದಿಗೋಷ್ಠಿಗೆ ರೆಡಿ ಆಗಿರ್ತಾರೆ ಸುದ್ದಿಗೋಷ್ಠಿಯಲ್ಲಿ ವಿಪಕ್ಷಗಳು ಏನೆಲ್ಲ ಆರೋಪ ಮಾಡಿದೆ ಆ ಆರೋಪಗಳಿಗೆ ಸರಿಯಾದ ಒಂದು ಉತ್ತರವನ್ನು ಹಿಡಿದು ಸುದ್ದಿಗೋಷ್ಠಿ ನಡೆಸಿರುವಂಥದ್ದು ಹೀಗಾಗಿ ಈಗಾಗಲೇ ಸುಧಾಕರ್ ಏನು ಮೈಸೂರು ಸಂಸದರಂತ ಪ್ರತಾಪ್ ಸಿಂಹ ಇರ್ಬೋದು ಗೋಪಾಲಯ್ಯ ವಿ ಸೋಮಣ್ಣ ಅದಾದ ನಂತರ ಆರ್ ಅಶೋಕ್ ಅದಾದ ಬಳಿಕ ಬಿಜೆಪಿ ನಾಯಕರು ಅಂದ್ರೆ ಮಾಜಿ ಪರಿಷತ್ ಸದಸ್ಯರಾದಂತಹ ಏನು ಅಶ್ವಥ್ ನಾರಾಯಣ ಗೌಡ ಇರ್ಬೋದು ಜೊತೆಗೆ ಚಲುವಾದಿ ನಾರಾಯಣ ಸ್ವಾಮಿ ವಕ್ತಾರರು ಬಿಜೆಪಿ ಅವರು ಕೂಡ ಬಿಜೆಪಿ ಜೊತೆಗೆ ಬಸವರಾಜ ಬೊಮ್ಮಾಯಿಯವರ ಬೆನ್ನಿಗೆ ನಿಂತು ವಿಪಕ್ಷಗಳ ಟೀಕೆ ಟಿಪ್ಪಣಿಗೆ ಉತ್ತರ ಕೊಡುವ ಕೆಲಸ ಮಾಡ್ತಾರೆ ಹೀಗಾಗಿ ಹೈಕಮಾಂಡ್ನ ಸಂದೇಶ ಜೊತೆಗೆ ಬಸವರಾಜ ಬೊಮ್ಮಾಯಿಯವರ ಬೆನ್ನಿಗೆ ನಿಂತಿರುವ ನಾಯಕರು ಇಷ್ಟೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸೋಮಣ್ಣ ಥ್ಯಾಂಕ್ ಯು ಗಣಪತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ